ಸೊ ನಿನ್ನ ಯಜ್ಞವೇದಿಯನ್ನು ಸರಿಪಡಿಸು ಎನ್ನುವಂಥ ಕಾರ್ಯಗಳನ್ನು ಕುರಿತು ಈ ಸಮಯದಲ್ಲಿ ನಾವು ನೋಡೋಣ. ಸೊ ಆತ್ಮಿಕ ಜೀವಿತದಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಾವು ತಿಳಿದಿರಬೇಕಾಗಿರೋ ಕಾರ್ಯ ಏನಂತಂದರೆ, ಯಜ್ಞವೇದಿಯು ನಮ್ಮ ಹೃದಯಕ್ಕೆ ಬಂದು ಸಮವಾಗಿದೆ. ಸೊ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರೊಂದು ವಾಗ್ದಾನ ಕೊಡೋದಕ್ಕಿಂತ ಮುಂಚೆ, ವಾಗ್ದಾನ ಕೊಟ್ಟ ನಂತರವೂ ಸಹ ಅಲ್ಲಲ್ಲಿ ದೇವ ಭಕ್ತರುಗಳು ಒಂದು ಕರ್ತನಿಗಾಗಿ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಆ ಸ್ಥಳದಲ್ಲಿ ದೇವರನ್ನ ಆರಾಧಿಸಿದ್ರು ಅಂತ ಹೇಳ್ತಾ ಇದೆ. ಹಾಲೆಲೂಯಾ. ಸೊ ಇದು ಏನು ತೋರಿಸುತ್ತೆ ಅಂದರೆ, ವೇದಿ ನಮಗೆ ನಮ್ಮ ಹೃದಯವಾಗಿದೆ. ವೇದಿ ಅನ್ನೋದು, ಯಜ್ಞ ವೇದಿ ಅನ್ನೋದು, ಇದೊಂದು ದೇವ್ರ ಜೊತೆಯಲ್ಲಿ ಆಗುವಂಥ ಒಂದು ಒಪ್ಪಂದ, ಒಂದು ರೀಕನ್ಸಲೇಷನ್ ಆಗಿದೆ. ಹಾಲೆಲೂಯಾ. ಈ ವೇದಿ ಅನ್ನೋದು, ದೇವರೇ ನನ್ನನ್ನು ನಾನು ನಿಮಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ನಿನ್ನನ್ನು ನಿನ್ನ ಕಡೆ ನಾನು ಬಾಗ್ತಾ ಇದ್ದೀನಿ, ನಿನ್ನ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ ಎನ್ನೋದು ಬಂದು ತೋರಿಸುತ್ತೆ. ಸೊ ಆಲ್ಟರ್ ಹತ್ರ ಅಂದರೆ ಏನಿದೆ, ಯಜ್ಞವೇದಿ ಹತ್ರ ಪ್ರತಿಯೊಬ್ಬರು ಬಂದು ಆ ಸ್ಥಳದಲ್ಲಿ, ಅದಾಗಿತ್ತು ಯಜ್ಞವೇದಿ ಅಂದರೆ ಅದು ಬಲಿಗಳನ್ನು ಸಮರ್ಪಿಸುವಂಥ ಸ್ಥಳ, ದಹನ ಬಲಿಗಳನ್ನು, ಸರ್ವಾಂಗ ಹೋಮಗಳನ್ನು, ಅನೇಕ ಬಲಿಗಳನ್ನು ಸಮರ್ಪಿಸುವಂಥ ಸ್ಥಳ ಅದಾಗಿತ್ತು. ಆಮೇನ್, ಹಾಲೆಲೂಯಾ. ಸೊ ದೇವ ಜನರೇ, ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮೊಳಗಡೆ ವಾಸವಾಗಿರುವಂಥ ಸ್ಥಳ ನಮ್ಮ ಹೃದಯವಾಗಿದೆ. ನಮ್ಮ ಹೃದಯ ಆತನಿಗೆ ಬಂದು ಆಲಯವಾಗಿದೆ. ಸೊ ಆ ರೀತಿಯಾಗಿ ಇರಬೇಕಾದ್ರೆ ಆತ್ಮೀಕ ಜೀವಿತ, ನಮ್ಮ ಆತ್ಮಿಕ ಜೀವಿತ ಸರಿಯಾಗಿರ್ಬೇಕಂತ ಹೇಳಿದ್ರೆ ನಮ್ಮ ವೇದಿ, ನಮ್ಮ ಯಜ್ಞವೇದಿ ಅಂದರೆ ನಮ್ಮ ಹೃದಯ ಸರಿಯಾಗಿರಬೇಕಾಗಿರೋದು. ಇವತ್ತು ಈ ವಾಕ್ಯಗಳನ್ನ ಕೇಳ್ತಾ ಇರಬೇಕಾದ್ರೆ ಜಸ್ಟ್ ನಾವೆಲ್ಲರೂ ಸಹ ನಮ್ಮನ್ನು ನಾವು ಪರಿಶೋಧಿಸೋ ನೋಡೋಣ, ನಿಜವಾಗಲೂ ದೇವರ ಮುಂದೆ ನಮ್ಮ ಹೃದಯ ಬಂದು ಹೇಗಿದೆ ಅಂತ. ಆಮೇನ್. ನಾವು ಕರ್ಮೇಲ್ ಬೆಟ್ಟದಲ್ಲಿ ನಡೆದಿರುವಂಥ ಒಂದು ಕಾರ್ಯವನ್ನು ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಅರಸರುಗಳು, ಫಸ್ಟ್ ಕಿಂಗ್ಸ್ ಚಾಪ್ಟರ್ 18:13-35. ಸೊ ದೇವ ಜನಗಳೇ, ನಮ್ಮೆಲ್ರಿಗೂ ಸಹ 18 ಅಧ್ಯಾಯದಲ್ಲಿ ನಡೆಯುತ್ತಿರುವಂತಹ ಸ್ಟೋರಿ, ಏನು ನಡೆದಿರುವಂಥ ಸ್ಟೋರಿ ನಮಗೆ ಗೊತ್ತು. ಈ ಸ್ಥಳದಲ್ಲಿ ಕರ್ತನ ಅಪ್ಪಣೆಯ ಮೇರೆಗೆ, ದೇವರ ಆಜ್ಞೆಯ ಮೇರೆಗೆ ಈ ಸ್ಥಳದಲ್ಲಿ ಯಾರಂತ ಹೇಳಿದ್ರೆ ಎಲಿಯ, ಮತ್ತೆ ಒಂದು ಕಡೆ ಎಲಿಯ ಒಬ್ಬನೇ ದೇವರನ್ನು ತಿಳಿದಿರುವಂಥ ವ್ಯಕ್ತಿ. ನೋಡಿ, ಕೆಲವು ಸಮಯದಲ್ಲಿ ನೀವು ಹೇಳ್ತೀರಾ, ಸಮಸ್ಯೆಗಳು ಬರಬೇಕಾದ್ರೆ, ಹೋರಾಟಗಳು ಬರಬೇಕಾದ್ರೆ ಅಯ್ಯೋ ನಾನು ಒಬ್ಬನೇ ಆಗಿದ್ದೀನಿಲ್ವ ಅಂತ. ಆದರೆ ಒಂದು ನೀವು ತಿಳಿದಿರಬೇಕು, ನಾವು ಮನುಷ್ಯರ ಸಹಾಯವನ್ನು ನಾವು ಕೇಳೋದಕ್ಕಿಂತಲೂ, ಮನುಷ್ಯನ ಮೇಲೆ ಡಿಪೆಂಡ್ ಆಗೋದಕ್ಕಿಂತಲೂ, ಮನುಷ್ಯನನ್ನು ನಂಬುವುದಕ್ಕಿಂತಲೂ ಯಹೋವನ್ನು ನಂಬುವುದು ಬಂದು ಒಳ್ಳೆಯದಾಗಿದೆ. ಎಲಿಯ ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ಇರುವಂಥ ವ್ಯಕ್ತಿ, ಎಲಿಯ ಯಾವಾಗಲೂ ಸಹ ದೇವರನ್ನ ಹುಡುಕುವಂಥ ವ್ಯಕ್ತಿ, ಎಲಿಯ ದೇವರ ಶಬ್ದವನ್ನು ಕೇಳುವಂಥ ವ್ಯಕ್ತಿ, ಎಲಿಯ ದೇವರನ್ನು ಆರಾಧಿಸುವಂಥ ವ್ಯಕ್ತಿ, ಎಲಿಯ ದೇವರಿಗೆ ವಿಧೇಯನಾಗುವಂಥ ವ್ಯಕ್ತಿ, ಎಲಿಯ ದೇವರ ಹೃದಯಗಳನ್ನು ತಿಳಿದಂಥ ವ್ಯಕ್ತಿ. ಇವತ್ತು ದೇವರಿಗೆ ಬೇಕಾದಂಥ ಜನಗಳು ಎಲಿಯನಂಥ ಜನಗಳಾಗಿದೆ. ದೇವ ಜನಗಳೇ, ಎಲಿಯ ಯಹೋವ ದೇವರೇ ನಿಜವಾದ ದೇವರಂತ ಪ್ರೂವ್ ಮಾಡಿ ತೋರಿಸ್ತಾ. ಕಾರಣ ಏನಂತಂದರೆ, ಅವನ ಒಳಗಡೆ ಇದ್ದಂಥ ವೈರ ಭಾಗ್ಯ. ಹಾಲೆಲೂಯ, ಆಮೇನ್. ದೇವರ ಜೊತೆಯಲ್ಲಿ ಅವನಿಗಿದ್ದಂಥ ಸಂಬಂಧ, ದೇವರ ಶಬ್ದವನ್ನು ಕೇಳಿದಂಥ ಕಾರ್ಯ, ದೇವರ ಹೃದಯವನ್ನು ತಿಳ್ಕೊಂಡಂಥ ವ್ಯಕ್ತಿಯಾಗಿ ಅವನು ಬದಲಾದ. ಆಮೇನ್. ಯಾಕಂದರೆ ಆ ದೇಶದಲ್ಲಿ, ಇಸ್ರಾಯೇಲ್ನಲ್ಲಿ ಇದ್ದಂತಹ ರಾಜನು ಅಹಾಬನು ಒಂದು ಅನ್ಯ ಸ್ತ್ರೀಯನ್ನು, ಒಂದು ಮಂತ್ರವಾದಿಯ ಮಗಳನ್ನು, ಮಂತ್ರವಾದಿಯನ್ನು ಅವನು ಮದುವೆ ಆದ, ಎಸೇಬೆಲನ್ನ. ಆ ಸ್ಥಳದಲ್ಲಿ ಪ್ರತಿಯೊಬ್ಬರು ಇಸ್ರಾಯೇಲ್ ಜನಗಳು ಚದುರಿಸಲ್ಪಟ್ಟರು, ಅನೇಕ ಪ್ರವಾದಿಗಳು ಸತ್ತೋದ್ರು. ಆ ಸ್ಥಳದಲ್ಲಿ ಯೆಜೆಬೆಲಳು ಅನೇಕ ಪ್ರವಾದಿಗಳನ್ನ ಸಾಯಿಸಿದ್ಲು. ಅದು ಮಾತ್ರದಲ್ಲಿ ಅಶೇರ ಬಾಳನ ಪ್ರವಾದಿಗಳನ್ನ ಅವಳ ದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ, ದೇವರ ದೇಶದಲ್ಲಿ ತಂದು ಇಡಬೇಕಾದ್ರೆ ಬಾಳನು ಅವಳಿಗೊಂದು ದಾಸನಾಗಿ, ಒಂದು ಗುಲಾಮನಾಗಿ ಜೀವಿಸಲು ಪ್ರಾರಂಭ ಮಾಡಬೇಕಾದ್ರೆ ಆ ಸಮಯದಲ್ಲಿ ದೇವರು ಒಬ್ಬ ವ್ಯಕ್ತಿನ ನೋಡಿದ್ರು. ಆ ವ್ಯಕ್ತಿನೇ ಎಲಿಯ. ಹಾಲೆಲೂಯ. ಎಲಿಯ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಏನಂತಂದರೆ, ಕರ್ತನೆ ಅನೇಕ ಜನಗಳು, ಇಸ್ರಾಯೇಲರು, ಆಹಾಬ್ ರಾಜನು, ಪ್ರತಿಯೊಬ್ಬರು ನಿನ್ನನ್ನು ಬಿಟ್ಟಿರಬೇಕಾದ್ರೆ ನಿನ್ನ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ನಾನು ಒಬ್ಬನೇ ಇದ್ದೀನಿ ಅಂತ. ಅಫ್ಕೋರ್ಸ್ ದೇವರು ಆ ಸ್ಥಳದಲ್ಲಿ ಎಲಿಯ ಒಬ್ಬನೇ ಅಲ್ಲ, ಬಟ್ ಅನೇಕ 7,000 ಜನಗಳನ್ನ ದೇವರು ಆ ಸ್ಥಳದಲ್ಲಿ ಇಟ್ಟಿದ್ರು. ಆದರೆ ದೇವ್ರಿಗೆ ಅವನು ಹೇಳ್ತಾ ಇದ್ದಾನೆ, ಕರ್ತನೆ ನಿನ್ನ ಗೌರವವನ್ನು ಉಳಿಸುವುದಕ್ಕೋಸ್ಕರ ನಾನಿದ್ದೀನಿ ದೇವರೇ ಅಂತ. ಸೊ ದೇವ ಜನಗಳೇ, ದೇವರ ಮಕ್ಕಳೇ, ನೀವು ನಾನು ದೇವರ ಗೌರವವನ್ನು ಉಳಿಸುವಂಥ ಜನಗಳಾಗಿರಬೇಕು. ನೀವು ಯಾವ ಪ್ಲೇಸಲ್ಲಿ ಇದ್ರೂ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕಾಲೇಜಲ್ಲಿ, ನಿಮ್ಮ ಕಂಪನಿಯಲ್ಲಿ, ನೀವು ಯಾವ ಸ್ಥಳದಲ್ಲಿದ್ದೀರೋ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ಮ ಮನೆಯಲ್ಲಿ ಹೋಗುವಂಥ ಬರುವಂಥ ಸ್ಥಳದಲ್ಲಿ ದೇವರಿಗೆ ಗೌರವವನ್ನು ತೆಗೆದುಕೊಂಡು ಬರುವಂಥ ಜನಗಳಾಗಿ ನಾವು ಬದಲಾಗಬೇಕಾಗಿದೆ. ಹಾಲೆಲೂಯಾ. ಇದನ್ನು ದೇವರು ಬಯಸ್ತಾ ಇದ್ದಾರೆ, ಇದನ್ನು ದೇವರು ಹುಡುಕ್ತಾ ಇದ್ದಾರೆ. ದೇವರು ನಮ್ಮನ್ನು ನಂಬಬೇಕಾಗಿದೆ, ಕರ್ತನು ನಮ್ಮನ್ನು ನಂಬಬೇಕಾಗಿದೆ. ಕೆಲವು ಪರಿಸ್ಥಿತಿಗಳನ್ನ ನಾವು ಹಾದು ಹೋಗುವಂಥ ಸಮಯದಲ್ಲಿ ಯಾವತ್ತೂ ಸಹ ನಾವು ಲೋಕಕ್ಕೆ ನಾವು ಕಾಂಪ್ರಮೈಸ್ ಆಗಬಾರ್ದು.
ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಜನಗಳು, ದೇವರ ಜನಗಳಾಗಿರುವಂಥ ನಾವು ಕ್ರಿಸ್ತನಿಗಾಗಿ ನಮ್ಮ ಜೀವಿತವನ್ನೇ ಒಪ್ಪಿಸಿಕೊಡೋದಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಬೇಕಾಗಿದೆ ದೇವ ಜನಗಳೇ. ಹಾಲೆಲೂಯಾ, ಆಮೇನ್. ಕರ್ಮೇಲ್ ಬೆಟ್ಟದಲ್ಲಿ ನಡೆದಿರುವಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಸಹ ಗೊತ್ತು. ಬೆಳಗಿಂದ ಸಂಜೆವರೆಗೂ ಅಶೇರ ಮತ್ತು ಬಾಳನ್ನು ಬಂದು ಅವರು ಏನು ಮಾಡ್ತಾ ಇದ್ದಾರೆ, ಪ್ರವಾದಿಗಳು ಆ ಸ್ಥಳದಲ್ಲಿ ಕೂಗ್ತಾ ಇದ್ದಾರೆ, ದೇವರೇ ಕಿವಿಗೊಡು, ಕಿವಿಗೊಡು ನಮಗೆ ಅಂತ. ಮೈ ಕೈನೆಲ್ಲ ಪರಿಚಯಿಸ್ಕೊಳ್ತಾ ಇದ್ದಾರೆ, ಶರೀರವೆಲ್ಲ ಗಾಯ, ರಕ್ತಗಳು ಬರ್ತಾ ಇದೆ ಬೆಳಗಿಂದ ಸಂಜೆವರೆಗೂ, ಆದರೂ ಸಹ ಶಬ್ದವಿಲ್ಲ. ಬಟ್ ಇದೆಲ್ಲ ಆದಮೇಲೆ ಈಗ ಎಲಿಯನ ಟರ್ಮ್ ಬಂತು, ಅವನ ಸರದಿ ಬಂತು. ಬಟ್ ಎಲಿಯ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ, ದೇವರು ಕಾರ್ಯ ಮಾಡೋದಕ್ಕಿಂತ ಮುಂಚೆ ನಾನು ಬಿದ್ದು ಹೋಗಿರುವಂತಹ ಯಜ್ಞವೇದಿಯನ್ನು, ಇಸ್ರೇಲ್ ಜನಗಳು ಕೆಡವಾಕಿರುವಂತಹ, ಹಾಳು ಮಾಡಿರುವಂಥ ಯಜ್ಞವೇದಿಯನ್ನು ಮತ್ತೆ ನಾನು ಸರಿಪಡಿಸಬೇಕು. ಅದಕ್ಕೋಸ್ಕರ ಇಸ್ರೇಲ್ ಕುಲಕ್ಕೆ ಸರಿಯಾಗಿ, 12 ಕುಲಕ್ಕೆ ಸರಿಯಾಗಿ ಒಂದೊಂದು ಕಲ್ಲನ್ನು ತೆಗೆದುಕೊಂಡು ಬಂದು ಒಬ್ಬೊಂದೊಂದು ಕುಲಕ್ಕೆ ಸರಿಯಾಗಿ ಆ ಸ್ಥಳದಲ್ಲಿ ಯಜ್ಞವೇದಿನ ಕಟ್ಟಲು ಪ್ರಾರಂಭಿಸ್ತಾ ಇದ್ದಾನೆ. ದೇವ ಜನವೇ, ಸ್ವರ್ಗದಿಂದ ಅಗ್ನಿ, ದೇವರ ಶಕ್ತಿ, ದೇವರ ಕೃಪೆ, ದೇವರ ಅದ್ಭುತಗಳು ನಿನ್ನ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ನಿಮ್ಮ ಆಲ್ಟರ್, ನಿಮ್ಮ ವೇದಿ ಸರಿಯಾಗಬೇಕಾಗಿದೆ, ನಿಮ್ಮ ಹೃದಯ ಸರಿಯಾಗಬೇಕಾಗಿದೆ. ಹಾಲೆಲೂಯಾ, ಆಮೇನ್. ನಮ್ಮ ಹೃದಯ ಬಹಳ ಮುಖ್ಯ. ಜ್ಞಾನೋಕ್ತಿಗಳು ಪ್ರಾಬ್ಸ್ 4:23 ಹೇಳ್ತಾ ಇದೆ, ಜ್ಞಾನೋಕ್ತಿಗಳು 4:23 ಹೇಳ್ತಾ ಇದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಯಾಕಂದರೆ ಅದರ ಒಳಗಡೆ ಜೀವ ಬುಗ್ಗೆಗಳು ಇದೆ, ಬುಗ್ಗೆಗಳು, ಫೌಂಟೈನ್ಸ್ಗಳಿದೆ. ಹಾಲೆಲೂಯ. ಎಲ್ಲಿ? ನಮ್ಮ ಒಳಗಡೆಯಿಂದ. ಯೇಸು ಸ್ವಾಮಿ ಹೇಳಿದ್ರು, ಯೋಹಾನ ಬರೆದ ಸುವಾರ್ತೆ 7 ಅದರಲ್ಲಿ 37 ವಾಕ್ಯ, ನನ್ನನ್ನು ನಂಬಿರುವವನ ಹೊಟ್ಟೆ ಒಳಗಡೆಯಿಂದ ಜೀವಕರವಾದಂತಹ ನೀರಿನ ನದಿಗಳು ಹರಿಯುತ್ತೆ. ಆಮೇನ್. ಹೃದಯ ಅನ್ನೋದು ನಮ್ಮ ಜೀವಿತದ ಸೆಂಟರ್ ಪ್ಲೇಸ್ ಆಗಿದೆ. ಹೃದಯ ಅನ್ನೋದು ನಮ್ಮ ಜೀವಿತದಲ್ಲಿ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಹೃದಯ ಅನ್ನೋದು ಬಹಳ ಒಂದು ಮುಖ್ಯವಾದಂಥ ಭಾಗವಾಗಿದೆ. ಆಮೇನ್. ಸೊ ದೇವ ಜನಗಳೇ, ದೇವರು ಆಕ್ರಮಿಸಿಕೊಂಡಿರುವಂತಹ, ದೇವರು ಎದುರು ನೋಡುತ್ತಿರುವಂತಹ, ದೇವರು ಕೇಳುವಂತ ಒಂದು ಸ್ಥಳ ಇರೋದಾದ್ರೆ ಅದಾಗಿದೆ ಹೃದಯ. ಅದರಲ್ಲಿ ಬಹಳಷ್ಟು ಉದ್ವೇಗಗಳು, ಚಿತ್ತಗಳು, ಪ್ರತಿಯೊಂದು ಕಾರ್ಯಗಳು ಅದರಲ್ಲೇ ಬಂದು ನೆಲೆಗೊಂಡಿದೆ. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯನ ನನಗೆ ಕೊಡು, ಅದು ಒಡೆದೋಗಿದ್ರು ಪರವಾಗಿಲ್ಲ, ಹೇಗಾದರೂ ಪರವಾಗಿಲ್ಲ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಆಲಿಸ್ತಿರುವಂತಹ ದೇವ ಜನಗಳೇ, ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಸಮರ್ಪಿಸ್ರಿ, ನಿಮ್ಮ ಹೃದಯವನ್ನು ಕರ್ತನ ಕಡೆಗೆ ಒಪ್ಪಿಸ್ಕೊಡ್ರಿ. ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಕರ್ತನೆ ನನ್ನ ಹೃದಯವನ್ನು ಪರಿಶೋಧಿಸು, ನಾನು ಕೇಡಿನ ಮಾರ್ಗದಲ್ಲಿ ಇದ್ದೇನೆ ಅಂತ ತಿಳಿದು ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸುತ್ತೇವ್ರೆ. ಹಾಲೆಲೂಯಾ. ಇನ್ನೊಂದು ಕಡೆ ಅವನು ಹೇಳ್ತಾ ಇದ್ದಾನೆ, ಕರ್ತನೆ ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನಗಳು ನಿನ್ನ ಸಮ್ಮುಖದಲ್ಲಿ ಪ್ರಿಯವಾಗಿರಲಿ ದೇವ್ರೆ. ಆಮೇನ್. ಇನ್ನೊಂದು ಕಡೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, 119 ಕೀರ್ತನೆ 11 ವಾಕ್ಯದಲ್ಲಿ, ಕರ್ತನೆ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ಆಮೇಲೆ ನಿನ್ನ ವಾಕ್ಯಗಳನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ದೇವಜನಗಳೇ, ಹೃದಯ ಅನ್ನೋದು ಬಹಳ ಮುಖ್ಯ, ಹೃದಯ ಅನ್ನೋದು ಬಹಳ ಮುಖ್ಯ. ನಿಮ್ಮ ಹೃದಯವನ್ನು ಕೆಡಿಸ್ಕೊಂಡು ದೇವರ ಸಮ್ಮುಖದಲ್ಲಿ ನೀವು ಹೋದರೆ ಹೃದಯದಲ್ಲಿ ಕಪಟ, ವಂಚನೆ, ಮೋಸ, ಕೊಲೆಗಡುಕತನ, ಹೊಟ್ಟೆ ಕಿಚ್ಚು, ದುರ್ಮಾರ್ಗತನ, ದುಷ್ಟತನ, ಪಾಪಗಳು, ಅಶುದ್ಧಗಳು ಇದನ್ನೆಲ್ಲ ಇಟ್ಕೊಂಡು ನಾವು ದೇವರ ಸಮ್ಮುಖದಲ್ಲಿ ನಾವು ಹೋಗೋದಾದರೆ ಖಂಡಿತವಾಗಲೂ ಸಹ ಯೇಸುವೆ ಅಂದರೆ ದೇವರ ಸಾನ್ನಿಧ್ಯವನ್ನು ನೀವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮಾರ್ಕ್ ಬರೆದ ಸುವಾರ್ತೆ 7:20-23 ವಾಕ್ಯದವರೆಗೂ ನೋಡ್ರಿ, ಮನುಷ್ಯನನ್ನು ಕೆಡಿಸೋದು ಯಾವುದು ಅಂತ, ಅವನ ಒಳಗಡೆ ಹೋಗೋದು ಯಾವತ್ತೂ ಸಹ ಕೆಡಿಸೋದಿಲ್ಲ. ಬಟ್ ಅವನ್ನ ಕೆಡಿಸೋದು ಒಂದೇ, ಒಳಗಡೆ ಇರೋದೇ, ಒಳಗಡೆಯಿಂದ ಹೊರಗಡೆ ಬರೋದಾಗಿದೆ. ಆಮೇನ್. ಹೃದಯದಲ್ಲಿ ಏನು ತುಂಬಿರುತ್ತೋ ಅದನ್ನು ನಾವು ಮಾತಾಡಲು ಪ್ರಾರಂಭಿಸ್ತೀವಿ. ಸೊ ದೇವರ ಸಾನ್ನಿಧ್ಯ ನಮ್ಮ ಹೃದಯವನ್ನು ಆಕ್ರಮಿಸಿಕೊಳ್ಬೇಕಾಗಿದೆ, ದೇವರ ಸಾನ್ನಿಧ್ಯ ನಮ್ಮ ಹೃದಯವನ್ನು ತುಂಬಬೇಕಾಗಿದೆ. ದೇವ ಜನಗಳೇ, ಜಸ್ಟ್ ಇವತ್ತು ನಾವು ಪ್ರಾರ್ಥಿಸೋದಕ್ಕಿಂತ ಮುಂಚೆ ನಮ್ಮ ಹೃದಯದಲ್ಲಿ ಈ ಸಂದೇಶವನ್ನು ಕೇಳಬೇಕಾದ್ರೆ ಇವತ್ತೊಂದು ಒಪ್ಪಂದದೊಂದಿಗೆ ನಾವು ಬರೋಣ, ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸ್ಕೊಡೋಣ, ದೇವರೇ ನನ್ನ ಹೃದಯವನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು. ಹಾಲೆಲೂಯ. ದಯವಿಟ್ಟು ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು ದೇವರೇ, ನನ್ನನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸ್ತಾ ಇದ್ದೀನಿ.
ಯೇಸು ಸ್ವಾಮಿ ಭೂಮಿಗೆ ಬಂದಂಥ ಉದ್ದೇಶ ತಂದೆಯಾದ ದೇವರಿಗೂ ನಮಗೂ ಒಂದು ಒಂದು ಏನದು ರೀಕನ್ಸಲೇಷನ್ಗೆ ಒಂದು ಸಂಬಂಧದ ಒಂದು ಒಪ್ಪಂದಕ್ಕೋಸ್ಕರ ಒಪ್ಪಂದ ಮಾಡಲಿಕ್ಕೋಸ್ಕರ ಆತನು ಬಂದರು. ಒಂದು ಬ್ರಿಡ್ಜ್ ಆಗಿ ಬಂದರು. ನಾವೆಲ್ಲರೂ ಹೃದಯವನ್ನು ಕೆಡಿಸ್ಕೊಂಡಿದ್ದೋ ದೇವರು ನಮ್ಮನ್ನು ಸರಿಪಡಿಸ್ಲಿಕ್ಕೋಸ್ಕರ ಬಂದರು. ದೇವಜನ ಇವತ್ತು ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಬಂದು ತೆರೆಯಿರಿ. ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನಮ್ಮ ಯಜ್ಞವೇದಿಯನ್ನು ಸರಿಪಡಿಸೋಣ. ಪ್ರಾರ್ಥಿಸುವುದಕ್ಕಿಂತ ಮುಂಚೆ ದೇವರ ಅಗ್ನಿ ನಮ್ಮ ಮೇಲೆ ಇಳಿಯುವುದಕ್ಕಿಂತ ಮುಂಚೆ ನಮ್ಮ ವೇದಿಯನ್ನು ನಾವು ಸರಿಪಡಿಸೋಣ. ಹಾಲೆಲೂಯಾ.